ಏನಂದ್ರೆ ನೀವಿಲ್ಲಿ ನೋಡ್ತಾ ಇದ್ರೆ ಜಾಯಿನ್ ಜೈಸ್ ಫ್ಯಾರಿವೆಲ್ ಪಾರ್ಟಿ ಅಂತ ಒಂದು ಈವೆಂಟ್ ಬಂದಿದೆ. ಈ ಈವೆಂಟಲ್ಲಿ ನಮಗೆ ತುಂಬಾ ಕನ್ಫ್ಯೂಸ್ ಇದೆ, ಅದು ಏನಪ್ಪ ಅಂದರೆ ಇಲ್ಲಿ ರಿಡೀಮ್ ಪ್ರೈಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ಕೊಳ್ಬೋದು ಇಲ್ಲಿ ಕ್ಯಾರೆಕ್ಟರ್ ಇದೆಯಲ್ಲ ಅದ್ರ ಮೇಲೆ ರಿಡೀಮ್ ಅಂತ ಯೆಲ್ಲೋ ಕಲರ್ ಆಪ್ಷನ್ ಬಂದಿದೆ, ಹಾಗೆ ಗ್ಲೋವಲ್ ಇದೆಯಲ್ಲ ಅದ್ರ ಮೇಲೆ ಆಪ್ಷನ್ ಬಂದಿಲ್ಲ. ಅದು ಯಾಕಂದರೆ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ಕೊಳ್ಬೋದು ಪ್ಲೀಸ್ ವೇಟ್ ಅಂಟಿಲ್ ಪೀಕ್ ಡೇ ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಗ್ಲೋವಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ, ಯು ಹ್ಯಾವ್ ಟು ಓನ್ ಜೈ ಕ್ಯಾರೆಕ್ಟರ್ ಪರ್ಮನೆಂಟ್ಲಿ ಇನ್ ಆರ್ಡರ್ ಟು ರಿಡೀಮ್ ದಿಸ್ ರಿವಾರ್ಡ್ ಅಂತ ಬರುತ್ತೆ. ಸೊ ಗೈಸ್ ಈ ಥರ ಆಪ್ಷನ್ ಬರುತ್ತೆ, ಅದು ಯಾರ ಹತ್ರ ಇವಾಗ ಓನ್ ಆಗಿ ಕ್ಯಾರೆಕ್ಟರ್ ಇದೆ ಅಂದರೆ ನಮ್ಮ ಹತ್ರ ಕ್ಯಾರೆಕ್ಟರ್ ಇದ್ದರೆ ಈ ಥರ ಆಪ್ಷನ್ ಬರೋದಿಲ್ಲ, ಕ್ಯಾರೆಕ್ಟರ್ ಇಲ್ಲ ಅಂದರೆ ಈ ಥರ ಆಪ್ಷನ್ ಬರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಇಲ್ಲಿ ನೋಡ್ಕೊಳ್ಬೋದು ನಮಗೆ ಕ್ಯಾರೆಕ್ಟರ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕಂದ್ರೆ ಅಲ್ಲಿ ರೂಲ್ಸ್ ಇರುತ್ತೆ, ರೂಲ್ಸ್ನ ಓದ್ಕೊಳ್ಳಿ. ಅದೇನಪ್ಪ ಅಂದರೆ ನೀವು ಇಲ್ಲಿ ನೋಡ್ತಾ ಇದ್ರೆ ಫೋರ್ತ್ ಒನ್ ರೂಲ್ಸ್ ನೋಡ್ತಾ ಇದ್ದೀರಾ, ಅದೇನಪ್ಪ ಅಂದರೆ ಗ್ರ್ಯಾಂಡ್ ಪ್ರೈಸ್ ರಿಡೆಂಪ್ಷನ್ ಓನ್ಲಿ ಸ್ಟಾರ್ಟ್ ಫ್ರಮ್ 24/7 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಗ್ರ್ಯಾಂಡ್ ಪ್ರೈಸ್ ಅಂದರೆ ನಮಗೆ ಇಲ್ಲಿ ಕ್ಯಾರೆಕ್ಟರ್ ಮತ್ತು ಗ್ಲೂವಲ್ ಅಲ್ವಾ, ಅದನ್ನು ನಾವು ರಿಡೀಮ್ ಮಾಡ್ಕೊಳ್ಬೇಕಂದ್ರೆ 24/7 ತನಕ ನಾವು ವೇಟ್ ಮಾಡಬೇಕಾಗತ್ತೆ. ಹಾಗೆ ನೀವು ಇಲ್ಲಿ ನೋಡ್ಕೊಳ್ಬೋದು ಗ್ಲೂವಲ್ನ ನಾವು ತಗೊಳ್ಳಿಕ್ಕೆ ಆಗೋದಿಲ್ಲ, ಯಾಕಂದರೆ ಅಲ್ಲಿ ಪರ್ಮನೆಂಟ್ ಕ್ಯಾರೆಕ್ಟರ್ ಇರಬೇಕಾಗತ್ತೆ. ಹಾಗೆ ಅದಕ್ಕೂ ಒಂದು ಆಪ್ಷನ್ ಇದೆ, ಅದೇನಪ್ಪ ಅಂದರೆ ಫ್ಯಾರೆವೆಲ್ ಗಿಫ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಯಾವುದೇ ಥರ ಏನು ಓಪನ್ ಆಗೋದಿಲ್ಲ. ಸೊ ಗೈಸ್ ಅವರು ನಮಗೆ ಫ್ಯಾರೆವೆಲ್ ಗಿಫ್ಟ್ ಅಂತ ಜೈ ಕ್ಯಾರೆಕ್ಟರ್ ಇದೆಯಲ್ಲ ಅದನ್ನೇ ಫ್ರೀ ಕೊಟ್ಟರು ಕೊಡ್ಬೋದು. ಅದಕ್ಕೆ ನೀವೇನು ಮಾಡಬೇಕಂದ್ರೆ 24 ತನಕ ವೇಟ್ ಮಾಡಿ. ಸೊ ವೇಟ್ ಮಾಡಿ ನೋಡಿ, ಆವಾಗ ಆ ಫ್ಯಾರೆವೆಲ್ ಗಿಫ್ಟ್ ಅಂತ ಇದೆಯಲ್ಲ ಅಲ್ಲಿ ನಮಗೆ ಜೈ ಕ್ಯಾರೆಕ್ಟರ್ ಕೊಟ್ಟರು ಕೊಡ್ಬೋದು. ಒಂದು ವೇಳೆ ಜೈ ಕ್ಯಾರೆಕ್ಟರ್ ನಮಗೆ ಪರ್ಮನೆಂಟ್ ಸಿಕ್ಬಿಟ್ರೆ ಈ ಗ್ಲೂವಲ್ನ ನಾವು ರಿಡೀಮ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಒಂದ್ವೇಳೆ ಅವರು ಆ ಫ್ಯಾರೆವೆಲ್ ಗಿಫ್ಟಲ್ಲಿ ನಮಗೆ ಜೈ ಕ್ಯಾರೆಕ್ಟರ್ ಕೊಡಲಿಲ್ಲ ಅಂದರೆ ಅದಕ್ಕೆ ಆಪ್ಷನ್ನೇ ಇಲ್ಲ, ನಾವು ಜೈ ಕ್ಯಾರೆಕ್ಟರ್ನ ಅಂದರೆ ಈ ಗ್ಲೂವಲ್ ನಮಗೆ ಬೇಕು ಅಂದರೆ ಜೈ ಕ್ಯಾರೆಕ್ಟರ್ ಏನಿದೆ ಅದನ್ನು ನಾವು ಪರ್ಚೇಸ್ ಮಾಡಬೇಕಾಗತ್ತೆ, ಸ್ಟೋರಲ್ಲಿ ಪರ್ಚೇಸ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ನಮಗೆ 31ಗೆ ಆ ಕ್ಯಾರೆಕ್ಟರ್ ಇದೆಯಲ್ಲ ಅದನ್ನು ಸ್ಟೋರಿಂದ ತೆಗಿತಾರೆ, ನಮಗೆ ಜೈ ಕ್ಯಾರೆಕ್ಟರ್ ಗ್ಲೂವಲ್ ಇದೆಯಲ್ಲ ಅದನ್ನು ಬೇಕು ಅಂದರೆ ನಾವು ಪರ್ಚೇಸ್ ಮಾಡ್ಕೊಳ್ಬೇಕಾಗುತ್ತೆ ಕ್ಯಾರೆಕ್ಟರ್. ಇಲ್ಲಾದರೆ ಅವರೇ ನಮಗೆ ಫ್ಯಾರೆವೆಲ್ ಗಿಫ್ಟಲ್ಲಿ ಒಂದ್ವೇಳೆ ನಮಗೆ ಕ್ಯಾರೆಕ್ಟರ್ನ ಫ್ರೀಯಾಗಿಯೇ ಕೊಟ್ಟರೆ ಈ ಗ್ಲೂವಲ್ ಏನಿದೆ ಅದನ್ನು ನಾವು ರಿಡೀಮ್ ಮಾಡ್ಕೊಳ್ಬೋದು. ಸೊ ಗೈಸ್ ಇದು ವಿಡಿಯೋ ಟಾಪಿಕ್ಕು, ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇವತ್ತು ನಮಗೆ ಏನಿದೆ ಪ್ರೈಸ್ ಅದನ್ನು ರಿಡೀಮ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ನಮಗೆ 24 ನಾವು ಕಾಯಬೇಕಾಗತ್ತೆ. ಇನ್ನೊಂದೇನಪ್ಪ ಅಂದರೆ 24 ಅವರು ಇಲ್ಲಿ ಫ್ಯಾರಿವೆಲ್ ಗಿಫ್ಟ್ ಅಂತ ಇದೆಯಲ್ಲ ಈ ಗಿಫ್ಟಲ್ಲಿ ನಮಗೆ ಕ್ಯಾರೆಕ್ಟರ್ ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ, ಆಪ್ಷನ್ನೇ ಇಲ್ಲ. ಅದಕ್ಕೆ ಅದಕ್ಕೆ ಏನು ಮಾಡಬೇಕಂದ್ರೆ ಕ್ಯಾರೆಕ್ಟರ್ ನಾವು ಪರ್ಚೇಸ್ ಮಾಡ್ಕೊಳ್ಳಲೇಬೇಕಾಗತ್ತೆ. ಒಂದು ವೇಳೆ ಕ್ಯಾರೆಕ್ಟರ್ನ ಪರ್ಚೇಸ್ ಮಾಡ್ಕೊಂಡ್ರೆ ಮಾತ್ರ ಇಲ್ಲಿ ನಮಗೆ ಗ್ಲೂವಲ್ ಫ್ರೀಯಾಗಿಯೇ ಸಿಗತ್ತೆ. ನಿಮ್ಮ ಹತ್ರ ಇವಾಗ ಕ್ಯಾರೆಕ್ಟರ್ ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಇಲ್ಲಿ ನೀವು ಕ್ಯಾರೆಕ್ಟರ್ನೇ ತೊಗೊಳ್ಬೇಕಾಗುತ್ತೆ, ಗ್ಲೂವಲ್ ಸಿಗೋದಿಲ್ಲ. ಇವಾಗ ನಿಮಗೆ ಕರೆಕ್ಟಾಗಿ ಕ್ಲಿಯರಾಗಿ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಶೇರ್ ಜೈಸ್ ಫ್ಯಾರಿವಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಟಚ್ ಮಾಡಿ ಕಾಪಿ ಲಿಂಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಕಳಿಸ್ದಾಗ ಅಲ್ಲಿ ಎರರ್ ಅಂತ ಬರುತ್ತೆ. ಸೊ ಗೈಸಲ್ಲಿ ನೀವು ಫ್ರೆಂಡ್ಸಿಗೆ ಕಳಿಸ್ತಾ ಇಲ್ಲ, ನಾನು ಇವಾಗ ಮೊದಲೇ ಹೇಳ್ತಾ ಇದ್ದೀನಿ, ನೀವೇನು ಮಾಡ್ತಾ ಇದ್ದೀರಾ, ನೀವೇ ಅಂದರೆ ನೀವೇ ಓನಾಗಿ ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಏನು ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮದೇ ಫೇಸ್ಬುಕ್ನ ನೀವು ಲಾಗಿನ್ ಮಾಡಿಕೊಂಡು ಗೇಮ್ನ ಆ ಫೇಸ್ಬುಕ್ಕಲ್ಲಿ ಲಾಗಿನ್ ಮಾಡಿಕೊಂಡು ಈ ಥರ ಲಿಂಕ್ ಇದೆಯಲ್ಲ ಅದನ್ನು ನೀವೇ ಕ್ಲಿಕ್ ಮಾಡಿಕೊಂಡು ನೀವೇ ಮಾಡ್ಕೊಳ್ಬೇಕಂತ ಟ್ರೈ ಮಾಡ್ತಾ ಇದ್ದೀರಾ ಕ್ಲೈಮ್ ಮಾಡಲಿಕ್ಕೆ, ಅದು ಆಗೋದಿಲ್ಲ. ಅಲ್ಲಿ ಹಾಗೆ ಕ್ಲೈಮ್ ಮಾಡಲಿಕ್ಕೆ ಹೋದರೆ ಏನಂತ ಬರುತ್ತೆ, ಯುವರ್ ಓನ್ ಲಿಂಕ್ ಎರರ್ ಅಂತ ಬರುತ್ತೆ. ಸೊ ಗೈಸ್ ಇವಾಗ ಸ್ಕ್ರೀನಲ್ಲಿ ಏನು ನೋಡ್ತಾ ಇದ್ರೆ ಈ ಥರ ಬರುತ್ತೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಈ ಥರ ಶೇರ್ ಮಾಡೋ ಪ್ರೊಸೆಸ್ ಇದೆಯಲ್ಲ ಅದನ್ನು ನೀವೇ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಆ ಫ್ರೆಂಡ್ಸ್ಗೆ ಶೇರ್ ಮಾಡಿದರೆ ಮಾತ್ರ ಅವರು ಈ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿದರೆ ಮಾತ್ರ ಆ ಗೋಲ್ಡ್ ಕಾಯಿನ್ ಏನು ಅಂದರೆ ಗೋಲ್ಡ್ ಟೋಕನ್ ಇದೆ ಏನಿದೆ ಅದು ನಮಗೆ ಸಿಗತ್ತೆ. ಶೇರ್ ಮಾಡೋ ಪ್ರೊಸೆಸ್ ಏನಿದೆ ಅದು ನಿಮ್ಮ ಫ್ರೆಂಡ್ಸೇ ಮಾಡಬೇಕಾಗತ್ತೆ. ಒಂದ್ವೇಳೆ ಆವಾಗಲೂ ಎರರ್ ಅಂತ ಬಂದರೆ ಸ್ವಲ್ಪ ಟೈಮ್ ವೇಟ್ ಮಾಡಿ, ಅಂದರೆ ಇವತ್ತು ನೈಟ್ ಮಾಡಿ ಇಲ್ಲಾದರೆ ನಾಳೆ ಮಾಡಿ. ಯಾಕಂದರೆ ಇವಾಗ ಎಲ್ಲರೂ ಒಂದೇ ಸಲ ಟ್ರೈ ಮಾಡ್ತಿದ್ರೆ ಅಂದರೆ ಎಲ್ಲರೂ ಕಾಪಿ ಲಿಂಕ್ನ ಕಳಿಸ್ಲಿಕ್ಕೆ ಟ್ರೈ ಮಾಡ್ತಿದ್ರೆ ಆ ಥರನೇ ಎರರ್ ಅಂತ ಬರುತ್ತೆ. ಒಂದ್ವೇಳೆ ನೀವೇ ಆ ಲಿಂಕನ್ನು ಕಳಿಸ್ಕೊಂಡು ನೀವೇ ಫೇಸ್ಬುಕ್ನ ಲಾಗಿನ್ ಮಾಡಿಕೊಂಡು ನೀವೇ ಕ್ಲೈಮ್ ಮಾಡಲಿಕ್ಕೆ ಹೋದ್ರೆ ಅದು ಆಗೋದಿಲ್ಲ. ಓನ್ ಅಕೌಂಟ್ ಅಂದರೆ ಓನ್ ಲಿಂಕ್ ಇದೆ ಅದೇನು ಎರರ್ ಅಂತಲೇ ಬರುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಈ ಪ್ರೊಸೆಸ್ ಏನಿದೆ ಅದನ್ನು ಫ್ರೆಂಡ್ಸೇ ಮಾಡಬೇಕಾಗತ್ತೆ. ಅಂದರೆ ನೀವು ಅವರಿಗೆ ಲಿಂಕ್ನ ಕಳಿಸಿ ಅವರು ಏನಿದೆ ಫೇಸ್ಬುಕ್ ಇದೆ ಏನು ಗೂಗಲ್ ಇದೆ ಅವರು ಅದನ್ನು ಲಾಗಿನ್ ಮಾಡಿಕೊಂಡು ಈ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿದರೆ ಮಾತ್ರ ಈ ಟೋಕನ್ ನಿಮಗೆ ಸಿಗುತ್ತೆ. ಸೊ ಇವಾಗ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಈ ಪ್ರೊಸೆಸ್ ನೀವು ಮಾಡಲಿಕ್ಕೆ ಹೋಗಬೇಡಿ, ಏನಿದೆ ಜಸ್ಟ್ ಲಿಂಕ್ನ ನಿಮ್ಮ ಫ್ರೆಂಡ್ಸಿಗೆ ಕಳಿಸಿ ಅವರು ಆ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿದರೆ ಮಾತ್ರ ಇದು ನಿಮಗೆ ಕ್ಲೈಮ್ ಮಾಡಲಿಕ್ಕೆ ಆಗುತ್ತೆ. ಆವಾಗಲೂ ಎರರ್ ಬಂದರೆ ಅಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಟೈಮ್ ಬಿಟ್ಟು ನೀವು ಟ್ರೈ ಮಾಡಲಿಬೇಕಾಗತ್ತೆ. ಸೊ ಇವಾಗ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ನೀವು 24 ತನಕ ವೇಟ್ ಮಾಡಿ, ಆವಾಗಲೂ ನಮಗೆ ಪರ್ಮನೆಂಟ್ ಕ್ಯಾರೆಕ್ಟರ್ ಇದ್ದರೆ ಮಾತ್ರ ಇದು ಅಂದರೆ ಗ್ಲೂವಲ್ನ ತೊಗೊಳ್ಳಿಕ್ಕೆ ಆಗುತ್ತೆ. ಅಂದರೆ ಏನು ಮಾಡಲಿಕ್ಕೆ ಚಾಯ್ಸೇ ಇಲ್ಲ, ನೀವು ಕ್ಯಾರೆಕ್ಟರ್ನ ಪರ್ಚೇಸ್ ಮಾಡ್ಕೊಳ್ಳಲೇಬೇಕಾಗತ್ತೆ. ನೋಡೋಣ 24 ಅವರು ಫೇವರಲ್ ಗಿಫ್ಟ್ ಅಂತ ಇದೆಯಲ್ಲ ಅದರಲ್ಲಿ ನಮಗೆ ಕ್ಯಾರೆಕ್ಟರ್ ಕೊಟ್ಟರೆ ಗ್ಲೂವಲ್ನ ತೊಗೊಳ್ಬೋದು. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ಟಾಪಿಕ್ಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.